ವಿಶೇಷವಾಗಿ ನಮ್ಮ ಕಾರ್ಪೊರೇಟ್ಗಳ ಪ್ರಭಾವ ಅದ ಎಲ್ಲರ ಪ್ರಭಾವ ಅದ ರೀ ಇಲ್ಲಂತಲ್ಲ, ಅದು ಅದಕ್ಕೆ ಹೆಚ್ಚು ನಮ್ಮ ರಾಜಕೀಯ ಸ್ವತಂತ್ರ ಇಲ್ಲ. ಅದಕ್ಕೆ ಇಲ್ಲಿ ಜನರಿಗೆ ತಿಳಿಸಿಕೊಳ್ಳುವಂಥ ಕೆಲಸವನ್ನು ಜನರ ಮಧ್ಯದಲ್ಲಿ ಇದ್ಕೊಂಡು ಯಾಕೆ ಮಾಡಬಾರ್ದು ಅಂತೇಳಿ. ಆ ದಿಸೆಯಲ್ಲಿ ಈ ಹಿಂದೆ ನಮ್ಮ ಗೌರಿ ಲಂಕೇಶ್ವರು ಹತ್ಯ ಆಯ್ತು ನಮಗೆ ಗೊತ್ತದ, ಅವರಾಗಿರ್ಬೋದು ದೊರೆಸ್ವಾಮಿಗಳಾಗಿರ್ಬೋದು ನಮ್ಮ ಈಗೆ ಸುಬ್ಬಯ್ಯನವರಾಗಿರ್ಬೋದು, ಇಂಥ ಒಂದು ನಾವು ಒಳ್ಳೆಯ ವಿಚಾರ ಇದ್ದಂಥವರು ಸಮಾಜ ಮುಖಿಯಾದಂತಹ ಅವ್ರನ್ನ ಇಲ್ಲಿ ಉಳಿಸಬೇಕು ಅಂತ ಕಾಡಿಗೂ ಏನು ಸಾಧಿಸಿದ್ದಾರೆ ಇವರು ಅಂತೇಳಿ ಒಂದು ಪ್ರಶ್ನೆಯನ್ನು ಎತ್ಕೊಂಡು ಅದಕ್ಕೆ ಪುನರ್ವಸತಿ ಮಾಡಿ ಅವ್ರಿಗೆ ಬದುಕೊಡುವಂಥ ಕೆಲಸವನ್ನು ಪ್ರಯತ್ನ ಮಾಡಿದರು. ಆ ಹಿನ್ನೆಲೆಯಲ್ಲಿ ಈ ಒಂದು ಘಟನೆಯನ್ನು ನೋಡಿದಾಗ ಇವತ್ತು ಸಿದ್ದರಾಮಯ್ಯನವರು ಅದೇ ವಿಚಾರದಲ್ಲಿ ಬಂದಂಥವ್ರು. ಯಾಕಂದ್ರೆ ವಿಶೇಷವಾಗಿ ಸಿದ್ದರಾಮಯ್ಯನವ್ರ ಬದುಕು ಹಿಂದುಳಿದವ್ರ ನಡಕ ಬಡವ್ರ ನಡಕ ಅಲ್ಲೇ ಇಲ್ಲೇ ಬಂದಂಥದ್ದು. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರು ಒಂದು ಮಾತನ್ನು ಇವತ್ತು ಪರಿಸ್ಥಿತಿಯನ್ನು ನಾವು ಗಮನಿಸಬೇಕಾಗ್ಯದ. ಇಲ್ಲ ಅವರು ಶರಣಾಗಿದ್ದು ಒಪ್ಪಲಿಲ್ಲ, ಅದಕ್ಕೆ ಅನಿವಾರ್ಯವಾಗಿ ತೆಗಿಬೇಕಾಗ್ತದೆ ಅಂತ. ಮತ್ತು ಬೇರೆ ಹಾದಿಲ್ಲ ರೀ, ಬಂದೂಕಿಗೆ ಉತ್ತರ ಬಂದೂಕ ಆದಾಗ ಮತ್ತಿನ್ನೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವ್ರ ಬಗ್ಗೆ ಸಿಂಪತಿ ಇದ್ದಂಥ ಜನ ಅವ್ರ ಬಗ್ಗೆ ಅಂತಲ್ಲ, ಇಲ್ಲಿಯ ಬಡತನದಿಂದ ಎದ್ದಂಥವ್ರಲ್ಲ ಒಂದು ವಾಸ್ತವವಾದಿಗಳು. ಇದು ಬದಲಾಗುವುದಿಲ್ಲಪ್ಪ ಓಟ್ನಿಂದ, ಕೇವಲ ಬಂದೂಕಿನಿಂದ ಮಾತ್ರ ಸಾಧ್ಯ ಅಂತೇಳಿ ಹಿಂಸೆ ನಂಬಿಕಿಟ್ಟಂಥವ್ರು. ಅದನ್ನು ಪರಿವರ್ತನೆ ಮಾಡಬೇಕಾಗಿದೆ ನಮಗೆ. ಅದಕ್ಕೆ ಆ ದಿಸೆಯಲ್ಲಿ ಏನು ಮಾಡಬೇಕು ಅನ್ನೋದು ಸಹಿತ ಯೋಚನೆ ಮಾಡುವಂಥ ವಿಷಯ ಆಗಿದೆ. ಇದೇ ಕಾಲಕ್ಕೆ ನಮ್ಮ ಗೃಹಮಂತ್ರಿ ಆದಂಥವ್ರು ಸಹಿತ ಅವರು ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ ಆ ವಿಷಯದಾಗ. ಏನಪ್ಪಾ ಅಂದರೆ ನಕ್ಸಲ್ ವಿಕ್ರಮ್ಗೌಡ ಅಪಾಯಕಾರಿ ಶಸ್ತ್ರಾಸ್ತ್ರ ಇಟ್ಟುಕೊಂಡಿದ್ದ, ಸ್ಟೇನ್ಗನ್ ಇಟ್ಟುಕೊಂಡಿದ್ದ, ಏನು ಇಟ್ಟುಕೊಂಡಿದ್ದ ಅಂತಂದು ವಾದ ಮಾಡ್ತಾ ಇದ್ದಾರೆ. ಪೊಲೀಸರು ಎನ್ಕೌಂಟರ್ ಮಾಡದೆ ಇರುತ್ತಿದ್ದರೆ ಅವನೇ ದಾಳಿ ನಡೆಸುತ್ತಿದ್ದ, ಅಂದರೆ ಪೊಲೀಸರು ದಾಳಿ ಮಾಡಿದವಾಗಿದ್ದರೆ ಅವನು ದಾಳಿ ಮಾಡ್ತಿದ್ದ, ಅವನು ಶರಣಾಗತ ಆಗಲಿ ಅಂತ ನಾವು ಸಾಕಷ್ಟು ಸಲ ಕೇಳ್ಕೊಂಡಿದ್ದೀವಿ, ಆಗಲಿಲ್ಲ. ಬಂದು ಇಲ್ಲಿ ಪುನರ್ವಸತಿ ಸೇರ್ಕೋಬೇಕಾಗಿತ್ತು. ಸ್ವತಃ ನಮ್ಮ ಈ ಪ್ರಗತಿಪರ ಅನ್ನುವಂತಿರುವಂಥ ಬಂಜಗಿರಿ ನಮ್ಮ ಇವರಾಗಿರ್ಬೋದು ಬಂಜಗಿರಿಯವರಾಗಿರ್ಬೋದು ಅದ್ರ ಜೊತೆಗೆ ಇನ್ನುಳಿದವರಾಗಿರ್ಬೋದು, ಅವರು ಕಾನ್ಫರ್ಮ್ ಮಾಡಿದ್ದಾರೆ, ಕಳಿಸಿದ್ದಾರೆ, ಪತ್ರಗಳನ್ನು ಹಾಕಿದ್ದಾರೆ, ಆದರೂ ಅವರು ಸ್ಪಂದಿಸಬೇಕಾಗಿತ್ತು ಅನ್ನೋ ಸಹಿತ ಇಲ್ಲೇ ಗಮನಿಸಬೇಕಾಗ್ಯದ. ಹೀಗಾಗಿ ನಾವು ಇಲ್ಲಿ ಹೆಂಗೆ ರೈಟ್ ವಿಂಗ್ ಅಂತವ್ರು ಒಂದು ಕ್ಲಾಸಿಫಿಕೇಷನ್ ಮಾಡಿಕೊಂಡು ನಾವು ಮಾತಾಡ್ತೀವಲ್ಲ, ಅವ್ರು ಎಷ್ಟು ಅಡ್ಮಿಂಟ್ ಇದ್ದಾರೆ ಒಂದು ವಿಷಯಕ್ಕೆ, ಇವರು ಅಷ್ಟೇ ಅಡ್ಮಿಂಟ್ ಇದ್ದಾರೆ ಲೆಫ್ಟಿಸ್ಟ್ರು ಸಹಿತ. ತಮ್ಮದು ಖರೆಪ್ಪ ಅನ್ನುವಂಥ ಮಾತು, ತಮ್ಮದು ಖರೆ ನಿಮ್ಮದು ಖರೆ ಅಲ್ಲ, ಇಲ್ಲ ಸತ್ಯದ ಖರೆ ಯಾವುದಪ್ಪ ಅಂತಾರೆ. ಮತ್ತು ಇಲ್ಲಿ ಬದುಕಾಗಬೇಕಾಗ್ಯದ. ಅಂದರೆ ಈ ಕಾಡ್ನಾಗ ಇದ್ದುಕೊಂಡು ನೀವು ಏನೇನು ಸಾಧಿಸೋಕೆ ಸಾಧ್ಯ ಅದ? ಇವತ್ತು ನಕ್ಸಲೈಟ್ರು ನೀವು ಹತ್ತಿರ್ಬೋದು, ಇವತ್ತು 39 ಜಿಲ್ಲೆಗಳಲ್ಲಿ ಹೋಗಿರ್ಬೋದು, 9 ರಾಜ್ಯಗಳಲ್ಲಿ ನೀವು ಹಬ್ಬಿಕೊಳ್ತಾ ಹೋಗ್ತಿರ್ಬೋದು, ಅದು ಎಷ್ಟು ಅಂತ ಇಲ್ಲ. ಯಾಕೆಂದರೆ ಈ ವ್ಯವಸ್ಥೆಯೊಳಗೆ ದೊಡ್ಡ ಮಹತ್ವದಾಗ, ಆರ್ಥಿಕತೆ ಮಹತ್ವದಾಗ ಈ ಕೆಲವೊಂದು ಬುದ್ಧಿವಂತ ಜನ ಇದ್ದಂಥವ್ರು ನಮ್ಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಆ ಬುದ್ಧಿವಂತ ಜನ ಅಂದರೆ ಇವತ್ತು ಮಿನಿಸ್ಟರ್ ಆಗಿರ್ಬೋದು ಅಥವಾ ಬಂಡವಾಳಶಾಹಿಗಳಾಗಿರ್ಬೋದು, ಕಾರ್ಪೊರೇಟರ್ಗಳಾಗಿರ್ಬೋದು, ನೌಕರಶಾಹಿಗಳಾಗಿರ್ಬೋದು ಅಥವಾ ಇನ್ನುಳಿದ ವ್ಯಾಪಾರ ವ್ಯವಹಾರದವರಾಗಿರ್ಬೋದು, ಇವರೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈ 10% ಜನರೊಳಗೆ ಬಂದುಬಿಡ್ತಾರೆ ಎಲ್ಲ ಇವರು. ಇವರು ತಮಗೆ ಬೇಕಾದ ವ್ಯವಸ್ಥೆ ಅದ, ಮತ್ತು ಎಲ್ಲರಿಗೂ ಬೇಕಾದ ವ್ಯವಸ್ಥೆನೇ ಅದು. ನಿಮಗೂ ಇಲ್ಲಿ ಸುರಕ್ಷತೆ ಅದ, ಇಲ್ಲಿ ಬಡತನ ಇರ್ಬೋದು ಇಲ್ಲ ಇಲ್ಲಂತಲ್ಲ, ಇವು ಹಸಿವಿನ ಸಂಕಟ ಆಗ್ಬೋದು ಇಲ್ಲಂತಲ್ಲ, ಆದರೆ ಈ 10% ಜನರಾಯ್ತು ಒಂದು ವ್ಯವಸ್ಥೆ ಏನಾಯ್ತು ಬಂದ್ ಮಾಡೋಕ್ಕೆ ಸಾಧ್ಯ ಅದನ್ನ. ಯಾಕಂದ್ರೆ ಇಲ್ಲಿ ಭಾಳ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಈ